ಅಂದ್ರೆ ನಾನೇನು ದೊಡ್ಡ ಸೈಕಲ್ ಹೊಡೆದಿದ್ದೀನಿ ಅಂತ ಏನು ಹೇಳಕ್ ಹೋಗೋದಿಲ್ಲ. ಹಾಗಾಗಿ ನನ್ನ ಒಂದು ನಿರ್ಧಾರನ ಮತ್ತೆ ಆ ಒಂದು ಅತುಡಿತನ ಆ ಹಂಬಲನ ನೇರವಾಗಿ ನಾನು ಶಿವಪಿ ಬೆಳವಣಿಗೆ ಅವ್ರಿಗೆ ಹೇಳಿದೆ, ಈ ತರ ಮಾಡ್ಬೇಕು ಅಂತ ಇದ್ದೀನಿ ಸರ್ ಮಾಡ ಜೊತೆಗೆ ಅಂತ. ಅವರು ಒಂದೇ ಮೀಟಿಂಗ್ ಅಲ್ಲಿ ಎಸ್ ಅಂದ್ರು, ಎರಡನೇ ಮೀಟಿಂಗ್ ಅಲ್ಲಿ ಮಾನಸಿಕವಾಗಿ ನಾವು ಸಿನಿಮಾ ಶುರು ಮಾಡ್ಬಿಟ್ಟು ಅದ್ರ ನಂತರ ಕೂತ್ಕೊಂಡು ಸ್ಕ್ರಿಪ್ಟ್ ವರ್ಕ್ ಎಲ್ಲ ಮಾಡಿ. ಯಾಕಂದ್ರೆ ಅವ್ರು ಇಲ್ಲಿ ಅವ್ರಿಗೆ ಯಾಕೆ ನಾನು ಜಾಸ್ತಿ ಇನ್ನು ಅಪ್ರಿಷಿಯೇಟ್ ಮಾಡ್ತೀನಿ ಅಂದ್ರೆ, ಅವ್ರು ಒಂದೇ ಒಂದು ಹಂಬಲ ರೀಮೇಕ್ ಮಾಡ್ಬೋದು ಅವ್ರದ್ದು. ಅದೇ ಇದು ಇದೇ ಇದೊಂದೇ ಸಿನಿಮಾದಲ್ಲಿ ನಿಲ್ಲಿಸ್ತೀನೋ ಅಥವಾ ಇನ್ನೂ ಹಲವಾರು ಸಿನಿಮಾಗಳು ಮಾಡ್ತೀನೋ, ಬಟ್ ರೀಮೇಕ್ ಅಂತೂ ಮಾಡೋದಿಲ್ಲ ಅನ್ನೋದು ಒಂದು ದೃಢವಾದ ಅಭಿಪ್ರಾಯ ಅವನು. ಹಾಗಾಗಿ ನನ್ನ ಕಡೆಯಿಂದ ಅವ್ರಿಗೆ ತುಂಬಾ ಧನ್ಯವಾದಗಳು. ಒಂದು ಯಾಕೆಂದ್ರೆ ಒಂದು ಬೆಳೆಸ್ಬೇಕು ಅದು, ಅವ್ರು ಹೇಳ್ತಾರೆ ನಾನು ಹೊಸಬ್ರು ಯಾರು ಅಂತ ಬೆಳೆಸ್ತೀನಿ, ಅದು ಆಗುತ್ತೋ ಬಿಡುತ್ತೋ ಅದು ಫರ್ದರ್ ಅದು ಆ ಒಂದು ಅನಿಸಿಕೆ ಆ ಅಭಿಪ್ರಾಯ ಅದನ್ನ ನಾವೆಲ್ಲ ನಾನು ಅದನ್ನ ಪ್ರಶಂಸೆ ಮಾಡ್ತೀನಿ ಅದನ್ನ. ಅದರ ನಂತರ ಶೂಟಿಂಗ್ ಟೈಮ್ ಆಗಿರ್ಬೋದು, ಇದ್ಯಾಕೆ ಈ ತರ ಮಾಡ್ತೀರಾ, ಇದ್ಯಾಕೆ ಈ ತರ ಮಾಡ್ತೀರಾ, ಹೀಗ್ಯಾಕೆ ಮಾಡ್ಬೋದು, ಇಲ್ಲಿ ಒಂದು ಐಟಮ್ಸ್ ಆಗಿರಿ ಅಥವಾ ಇದನ್ನೊಂದಿರಿ ಅಂತ ಯಾವತ್ತೂ ಅವ್ರು ಗುರುತಿಸಿಲ್ಲ. ಅದು ನಾನು ಏನ್ ಮಾಡ್ತೇನೆ ಒಂದು ನಾನು ಕತೆ ಹೇಳೋ ಟೈಮಲ್ಲಿ ಈ ತರ ಬರ್ತದೆ ಅಂತ ಹೇಳಿದಾಗ ಅದಾದ ನಂತರ ಹೆಂಗ್ ಬರ್ತಾ ಇದೆ ಏನಾಗ್ತಾ ಇದೆ ಅಂದ್ಕೊಂಡು ಇದು ಮಾಡಿದ್ರು, ಆ ಚಿತ್ರದ ಬಗ್ಗೆ ಮಾತಾಡೋರು ಹಿಂಗಿದೆ ಹಿಂಗೆ ಚೆನ್ನಾಗಿದೆ ಅಂತ. ಈಗ ಮಾಮೂಲಿ ಲವ್ ಸ್ಟೋರಿ ಬೇಡ, ಮಾಮೂಲಿ ಆಕ್ಷನ್ ಪಿಕ್ಚರ್ ಬೇಡ, ಮಾಮೂಲಿ ಕಾಮಿಡಿ ಬೇಡ, ಅದ್ರ ಬೇರೆ ಏನಾರ ಮಾಡೋಣ ಅಂದಾಗ ಚೆನ್ನಾಗೆ ಬರ್ತಾ ಇದ್ದಾರೆ ಪ್ರೆಸೆಂಟೇಷನ್ ಚೆನ್ನಾಗಿದೆ ಅಲ್ಲ. ಆಮೇಲೆ ಎಲ್ಲ ಕೋಸ್ಕೊಂಡು ಒಂದು ಅವೈಟ್ ರೂಮ್ ಅಲ್ಲಿ ಅವ್ರಿಗೆ ಸಿನಿಮಾ ತೋರಿಸಿದೆ ಎಲ್ಲ ಅಲ್ಲಿ ತನಕ ಅವ್ರಿಗೆ ತೋರಿಸಿದ್ರು ಅವ್ರ ಯಶಸ್ ಯಶಸ್ ಏನು ಅವ್ರು ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ಈ ನನ್ಗೆ ತುಂಬಾ ಅವಾಗ ತುಂಬಾ ಕ್ವಶನ್ಗಳು ಪ್ರಶ್ನೆಗಳು ಕೇಳಿದ್ರು ಮಾಧ್ಯಮದವರು, ಹೊಸ ಮುಖಗಳನ್ನ ಇಟ್ಕೊಂಡಿದ್ರೆ ಹೊಸ ಮುಖಗಳನ್ನ ಇಟ್ಕೊಂಡಿದ್ರೆ ಹೆಂಗ್ ಮಾಡ್ತೀವಿ, ಹೆಂಗ್ ಪ್ರೆಸೆಂಟ್ ಮಾಡ್ತೀರಾ, ಯಾವ ಥರ ವಿಶ್ವಾಸ ಇದೆ ಅನ್ನೋದು. ವಿಶ್ವಾಸ ಇರುತ್ತೆ, ಅತಿಯಾದ ವಿಶ್ವಾಸ ಏನಿಲ್ಲ ನಮ್ಗೆ, ನಮ್ಮ ಒಂದು ಸ್ಟ್ರೆಂತ್ಗೆ ಏನು ಒಂದು ಮತ್ತೆ ನಮ್ಮ ಶ್ರಮಕ್ಕೆ ಏನು ಪ್ರತಿಫಲ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸ ಇಟ್ಕೊಳ್ಳೋದು ತಪ್ಪಿಲ್ಲ ಅಂತ ಅನ್ಸುತ್ತೆ. ಆಚಂದ್ರ ಅದಕ್ಕೋಸ್ಕರನೇ ಅವರಿಬ್ಬರು ತಂದು ಅವ್ರಕ್ಕೆ ಮಾಡ್ತಿದ್ರೆ ನನ್ನ ಆಟ ಈಗ ಈ ಕಾರ್ಯಕ್ರಮಕ್ಕೆ ಎನ್ ಕುಮಾರ್ ಸರ್ ಮತ್ತು ಆಚಂದ್ರ ಅವರ ಡೈರೆಕ್ಟರ್ ಆಡಿಯೋ ರಿಲೀಸ್ ಮಾಡ್ತಾರೆ. ಹಾಗಾಗಿ ನಮ್ಮ ಸಿನಿಮಾನು ಚೆನ್ನಾಗಿ ತುಂಬಾ ಚೆನ್ನಾಗಿ ಬಂದಿದೆ, ಮುಂದೆ
ಸಹಕಾರ ನಮ್ಗೆ ಸಪೋರ್ಟ್ ಬೇಕಾಗಿದೆ. ಹಾಗಾಗಿ ನಾವು ಕನ್ನಡ ಚಿತ್ರರಂಗ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನೋ ಒಂದು ಹೆಮ್ಮೆ ನಮ್ಗಿದೆ. ಹಾಗಾಗಿ ಎಲ್ಲ ನಮ್ಮನ್ನ ಹಾರಿಸಿ ಬೆಳೆಸಿ ಅದೇ ಮಟ್ಟಿಗೆ ನಾಯಕನಾಗಿ ಪ್ರಮೋಷನ್ ಬಂತು. ನಮ್ಮ ಡೈರೆಕ್ಟರ್ ನನಗೆ ಒಳ್ಳೆ ಪ್ರಿಪೇರ್ ಮಾಡಿ ಕೃಷ್ಣಾರವರು ಈ ಸಿನಿಮಾದ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಒಂದು ಹೀರೋ ಆಗಿ ಒಳ್ಳೆ ಫೀಚರ್ ಇದೆ ಅಂತ ಅನಿಸುತ್ತೆ ನನಗೆ. ಮತ್ತು ಅಭಿಮಾನ್ ಸರ್ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಮಾಡಿದ್ದೆಲ್ಲ ತಂತ್ರಜ್ಞರು ಮತ್ತು ಕಲಾವಿದರು ಒಂದು ಫ್ಯಾಮಿಲಿ ಥರ ಸಿನಿಮಾ ಮಾಡಿ ನಾವು ಈ ಸಿನಿಮಾ ಮಾಡಿದ್ದೀವಿ. ಖಂಡಿತ ಈ ಸಿನಿಮಾ ಗೆಲ್ಲುತ್ತೆ ಅಂತ ಭರವಸೆಯಲ್ಲೇ ಇದ್ದೇನೆ. ನೀವೆಲ್ಲ ಆಶೀರ್ವಾದ ಮಾಡಬೇಕಂತ ಕೋರುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.